ಧರ್ಮ ಕ್ಷೇತ್ರಗಳು ಆಕ್ರಮಣಕ್ಕೆ ಒಳಗಾದಾಗ ಸಮಾಜ ಅಲ್ಲೋಲ ಕಲ್ಲೋಲವಾಗುತ್ತೆ. ಅದನ್ನ ತಡೆದು ಧರ್ಮ ಕ್ಷೇತ್ರ ಸಂರಕ್ಷಿಸುವಂತಹ ಉದ್ದೇಶದಿಂದಾಗಿ ಧರ್ಮ ಸಂರಕ್ಷಣಾ ಯಾತ್ರೆ ನಡೆಯಿತು. ಕೊಲ್ಲೂರು ಶ್ರೀ ಮುಖಾಂಬಿಕೆಯ ಸನ್ನಿಧಿಯಿಂದ ಹೊರಟಂತಹ ಧರ್ಮ ಸಂರಕ್ಷಣಾ ಯಾತ್ರೆಗೆ ಆರತಿ ಎತ್ತಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕೊಲ್ಲೂರು ಶ್ರೀ ಮುಖಾಂಬಿಕೆಯ ಸನ್ನಿಧಿಯಿಂದ ಹೊರಟಂತಹ ಧರ್ಮ ಸಂರಕ್ಷಣಾ ಯಾತ್ರೆ ಇದು. ಆರತಿ ಎತ್ತಿ ಪೂಜೆ ಮಾಡುವ ಮೂಲಕ ಇದಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಧರ್ಮ ಕ್ಷೇತ್ರಗಳು ಆಕ್ರಮಣಕ್ಕೆ ಒಳಗಾದಾಗ ಸಮಾಜ ಏನಲ್ಲೋಲ ಕಲ್ಲಾಲಾಗುತ್ತೆ. ಅದನ್ನು ತಡೆಯುವಂತಹ ನಿಟ್ಟಿನಲ್ಲಿ ಈ ಧರ್ಮ ಕ್ಷೇತ್ರ ಸಂರಕ್ಷಿಸುವ ಉದ್ದೇಶದಿಂದಾಗಿ ಈ ಯಾತ್ರೆಯನ್ನು ನಡೆಸಲಾಗ್ತಾ ಇದೆ. ಕೊಲ್ಲೂರು ಶ್ರೀ ಮೂಕಾಂಬಿಕೆಯ ಸನ್ನಿಧಿಯಿಂದ ಧರ್ಮ ಸಂರಕ್ಷಣಾ ಯಾತ್ರೆ ಹೊರಟಿದ್ದು. ಆರತಿ ಎತ್ತಿ ಪೂಜೆ ಮಾಡುವ ಮೂಲಕ ಈ ಯಾತ್ರೆಗೆ ಚಾಲನೆಯನ್ನು ನೀಡಲಾಗಿದೆ. ಧರ್ಮಸ್ಥಳದಲ್ಲಿ ಬಗ್ಗೆ ನಡೆದಂತಹ ಅಪಪ್ರಚಾರದ ವಿರುದ್ಧ ಧರ್ಮ ಕಹಳೆ ಮೊಳಗಿದೆ. ಧರ್ಮಕ್ಷೇತ್ರವನ್ನು ಸಂರಕ್ಷಿಸಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಈ ಯಾತ್ರೆಯ ಆಯೋಜನೆಯಾಗಿದ್ದು, ಧರ್ಮಸ್ಥಳದ ವಿರುದ್ಧ ಕೇಳಿಬಂದ ಅಪಪ್ರಚಾರದ ವಿರುದ್ಧ ಸಿಡಿದೆದ್ದಂತಹ ಭಕ್ತಗಣ ರಥಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಶಿಷ್ಟರ ರಕ್ಷಣೆ ಮಾಡುವಂತೆ ಕರೆಯನ್ನೇನು ಕೊಡಲಾಗಿದೆ. ಧರ್ಮಸ್ಥಳದ ಜೊತೆ ಸದಾ ನಾವು ನಿಲ್ತೇವೆ ಅಂತ ಈ ಭಕ್ತಗಣ ಮುಂದಾಗಿದ್ದು ಯಾತ್ರೆಯನ್ನು ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.